ಕುಮಾರಸ್ವಾಮಿ ಅವರು ಬಿಜೆಪಿ ಅವರು ಹೇಳಿದ್ರೆ ಚಡ್ಡಿನೂ ಹಾಕ್ತಾರೆ ಮಾಲೆನೂ ಹಾಕ್ತಾರೆ ಅಂತ ಹೇಳಿದ್ದಾರೆ. ಇವ್ರಿಗೆ ಯಾರು ಹೇಳಬೇಕಂತೆ? ಚಡ್ಡಿನೇ ಹಾಕಲ್ಲ ಇವ್ರಿಗೆ ಯಾರು ಹೇಳಬೇಕಂತ ಏನು ಹಾಕಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಬೇಕು ಇವ್ರು ಅಥವಾ ಸಿದ್ದರಾಮಯ್ಯನವ್ರು ಹೇಳಬೇಕು ಇವ್ರಿಗೆ ಚಡ್ಡಿ ಹಾಕೋ ಇಲ್ಲ ಕಾಚ ಹಾಕೋ ಅಂತ ಯಾರು ಹೇಳಬೇಕಂತೆ? ಇವ್ರಿಗೆ ಹಾಕ್ರಿ ನಮ್ದು ವಿಷಯ ಇವ್ರದ್ದು ಎಷ್ಟೈತೆ ಅಷ್ಟು ನೋಡ್ಕೋಬೇಕಪ್ಪ. ಹಾಂ ಇದನ್ನು ಪ್ಯಾಂಟ್ ಹಾಕೋದು ಕಲ್ಸ್ಕೊಟ್ಟಾರೆ ಯಾರಂತೆ? ಮೋಸ್ಟ್ಲಿ ಅವ್ರಿಗೆ ಚಡ್ಡಿ ಹಾಕಿರೋ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಅವ್ರು ಆಗ್ತಾ ಇಲ್ಲದೆ ಇರ್ಬೋದು, ಅದಕ್ಕೆ ಅದೆಲ್ಲ ಹೇಳ್ತಾ ಇದ್ದಾರೆ. ಈಗ ಚಡ್ಡಿ ಹಾಕಿದ್ರೆ ಸ್ವಲ್ಪ ತೊಂದರೆ ಆಗ್ತದೆ ಬಿಚ್ಚೋದು ಗಿಚ್ಚೋದು ಅಂದ್ಬಿಟ್ಟು ಚಡ್ಡಿನ ಹಾಕಬಾರ್ದು ಅಂತ ತೀರ್ಮಾನ ಮಾಡ್ರಂಗೆ ಅವ್ರಿಗೆ. ಅದು ಅವರೇ ಹೇಳಬೇಕು, ನೀನು ಪ್ಯಾಂಟ್ ಹಾಕೋದು ಯಾರು, ಹಾಂ ಮಾತಾಡೋದು ಕಲಿಸೋದು ಯಾರು, ಎಲ್ಲನೂ ಅವ್ರು ಹೇಳ್ಬೇಕಲ್ವ. ಎಲ್ಲ ಒಂದೇ ಸರಿ ಕಲ್ತಿರಲಿ, ಯಾರಾದರೂ ಗುರುಗಳು ಇರ್ತಾರೆ ಹೇಳೋದಕ್ಕೆ, ಅವ್ರು ಯಾರು ಅಂತ ಅವ್ರು ಹೇಳ್ಬೇಕು ಅದನ್ನು. ಹಾಂ ಅವ್ರು ನಮ್ಮ ಚಡ್ಡಿ ಹಾಕೋತೀವೋ ನಾವು ಬುಂಡು ತಿರ್ಗಾಡ್ತೀವೋ ಇವ್ರಿಗೇನಂತಪ್ಪ ಆಗಬೇಕು, ಅದು ನಮ್ಮ ಫೈರ್. ಹಾಂ ಅವರು ಬಿಜೆಪಿ ಬೆಟ್ ಮಾಡ್ತಾ ಇದ್ದಾರೆ ಅಂದರೆ ಬಿಜೆಪಿ ಅವ್ರು ಹೇಳ್ದಂಗೆಲ್ಲ ಕುಣಿತಾ ಇದ್ದಾರೆ ಕುಮಾರಸ್ವಾಮಿ. ಸೊ ನಾವು ಕುಣಿತೀವೋ ಮನೆಗೆ ಹೋಗ್ತೀವೋ ನಿಂತ್ಕೋತೀವೋ ಏನೋ ಮಾಡ್ತೀವೋ, ನೀನೇನೇನು ಮಾಡ್ತಾಯಿದ್ದೀವಿ ಹೇಳಪ್ಪ ಸಾಕು. ನಮ್ಮ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಲ್ವಾ, ನೀನು ಹೇಳು ನಾವು ಚಡ್ಡಿ ಹಾಕೋತೀವೋ ಕಾಚು ಹಾಕೋತೀವೋ, ನಿನಗೆ ಯಾಕವೆಲ್ಲ? ರೈತರು ಸಾಯ್ತಾ ಇದ್ದಾರೆ, ರೈತರು ಕೆಲಸ ಮಾಡು, ಜನಗಳ ಸೇವೆ ಮಾಡು ಅಂದರೆ ಲೂಟಿ ಹೊಡ್ಕೊಂಡು ಕೂತಿದೆಯಲ್ಲ, ನೀನೇನು ಹಂಗೆ ನಿನಗೇನಂತ ಕರಿಬೇಕು? ಯಾರು ಯಾರು ಸೆಕ್ಯುಲರ್ ಇದ್ದಾರೆ ರೀ? ಕಾಂಗ್ರೆಸ್ನವ್ರು ಸೆಕ್ಯುಲರ್ ಅಂದ್ರಿ? ಏನು ಸೆಕ್ಯುಲರ್ ಅಂದರೆ ಏನು? ನಾವು ಒಂದು ಪಾರ್ಟಿ ಜೊತೆ ಕೈ ಜೋಡಿಸಿದ ತಕ್ಷಣ ನಮ್ಮ ಮೂಲ ತತ್ವ ಎಲ್ಲ ಹೊಟ್ಟೋಗ್ತದೆ. ಈಗ ಇವರು ಕಾಂಗ್ರೆಸ್ನ ಜೊತೆ ಹೋದ್ರೆ ಮಾತ್ರ ಸೆಕ್ಯುಲರಾ? ಕಾಂಗ್ರೆಸ್ನ ನಿಜವಾಗ್ಲೂ ಸೆಕ್ಯುಲರ್ ಇದ್ದಾರಾ? ನೀವೇ ಮಾಧ್ಯಮಗಳು ನೋಡ್ತಾ ಇದ್ದೀರಿ, ಎಲ್ಲೆಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ. ನಿಜವಾದ ಜಾತಿವಾದಿ ಪಕ್ಷ ಯಾವುದಾದ್ರಿದೆ ಅದು ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ಬರೆದು ಮಾಡಿಕೊಳ್ಳಿ. ಹೌದು, ಅವ್ರವ್ರ ಧರ್ಮ ಅವ್ರವ್ರಿಗೆ ಹೆಚ್ಚಿಗೆ ಇರ್ತದೆ. ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವ್ರ ಧರ್ಮ ಹೆಚ್ಚು, ನಮ್ಮ ಧರ್ಮ ನಮ್ಗೆ ಹೆಚ್ಚು, ಇನ್ನೊಬ್ಬರ ಧರ್ಮ ಹಂಗಂತ ನಾವು ಬೇರೆ ಧರ್ಮನ ಹೇಳ್ಸೋದು ಬೇಡ, ನಮ್ಮ ಧರ್ಮ ನಾವು ಪಾಲಿಸ್ತೀವಿ. ಏನು ಜಾತಿವಾದ ಅಂದ್ರೇನು, ಜಾತಿ ಆತೀತ ಅಂದ್ರೇನು, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸರಿ ಡಿಕ್ಷನರಿ ತೆಗೆದು ನೋಡೋಕ್ಕೆ ಹೇಳ್ರಿ ಅವ್ರಿಗೆಲ್ಲ. ಪದೇ ಪದೇ ಕುಮಾರಸ್ವಾಮಿ ಅವ್ರ ವಿರುದ್ಧ ಮಾತಾಡುವಂಥದ್ದು. ಸೊ ಅಲ್ಲಿ ಅಪ್ಪನಿಗೇನಾಗಿದೆ ಅಂದರೆ, ಕುಮಾರಸ್ವಾಮಿಯವ್ರ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೇಶದ ಮಟ್ಟದ ಲೀಡ್ರು, ಸ್ಟೇಟ್ ಮಟ್ಟದ ಲೀಡ್ರು ಆಗ್ತೀನಿ ಅಂತಕ್ಕಂಥ ಭ್ರಮೇಲೆ ಆಡ್ತಾ ಇದ್ದಾನೆ ಅಷ್ಟೇ. ಬಿಂಬಿಸ್ಕೊಳ್ಳೋದಕ್ಕೆ ನಾನಿದ್ದೀನಿ ಮಾತಾಡೋದಕ್ಕೆ ಅಂತ. ಏನೋ ದೇವರು ಅದೃಷ್ಟ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೋಬೇಕೇ ಹೊರತು ಈ ರೀತಿಯ ದ್ವೇಷ ಮಾಡೋದಕ್ಕಲ್ಲ. ಇವರೇನೋ ಮಾಡ್ತಾರೆ, ಬರ್ತಾ ಇರ್ತದೆ, ಇವತ್ತ ನಾಳೆಗೆ ಒಂದೊಂದಾಗಿ ಬರ್ತಾವೆ ಆಚೆಗಡೆ, ಒಂದೊಂದಾಗ ಬರ್ತದೆ. ಅವ್ರು ಗಾಜಿ ಮನೆಯಲ್ಲಿ ಕೂತಿರೋರಿಗೆ ನಾವ್ಯಾಕೆ, ನಾವು ಸ್ವಲ್ಪ ಶೀಟ್ ಗೀಟ್ ಹಾಕೊಂಡು ಕೂತಿದ್ದೀವಿ, ನಾವ್ಯಾಕೆ ತಿಳ್ಕೋಬೇಕು? ಕುಮಾರಸ್ವಾಮಿ ಅವರು ಹೋರಾಟ ಕೇವಲ ಒಂಟಿ ಆಗ್ಬಿಡ್ತು ಅಂತ, ಯಾಕೆಂದರೆ ಅವ್ರ ಪರವಾಗಿ ಕುಮಾರಸ್ವಾಮಿ ಅವ್ರು ಯಾವತ್ತೂ ಒಂಟಿ ಇಲ್ಲ. ಯಾರ್ಯಾರು ಬೆಳೆಸ್ತಂಥ ಅವರ ಮುಖಂಡರುಗಳು ಅವ್ರಿಗೆ ಬೆನ್ನಲ್ಲಿ ಚೂರಿ ಹಾಕಿ ಹೋಗಿದ್ರು ಸಹ ಕಾರ್ಯಕರ್ತರು ಅವ್ರ ಪರವಾಗಿ ಬೆಂಬಲವಾಗಿ ನಿಂತ್ಕೊಳ್ತಾರೆ. ನಾವೇನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ.